प्रीतिय मक्कळे निमगेल्लरिगू मूरने तरगतिय परिसर अध्ययनद मण्णिनल्लि नडेयोण एंब पाठद ओंदने भागक्के स्वागत। एल्लरू हेगिद्दीरि? चेन्नागिद्दीरल्वा? इल्लि नोडि मक्कळे, एनिदु? इदु मडिके। ई मडिकेयन्नु यावुदरिंद तयारिसलागिदे? सायिल्, मण्णिनिंद तयारिसलागिदे अल्वा। ಇದೊಂದು ಮಣ್ಣಿನಿಂದ ತಯಾರಿಸಿದ ಸುಂದರವಾದ ಮಣ್ಣಿನ ಮಡಿಕೆ. ಎಲ್ಲರೊಮ್ಮೆ ಪಾಠಪುಸ್ತಕವನ್ನು ನೋಡಿ. ಇದೇ ಚಿತ್ರ ನಿಮ್ಮ ಪಾಠಪುಸ್ತಕದಲ್ಲಿ ಇದೆಯಾ? ಚಿತ್ರದಲ್ಲಿ ಏನಿದೆ? ಚಿತ್ರದಲ್ಲಿ ಹುಲ್ಲು ಇದೆ, ಗಿಡಮರಗಳಿವೆ, ಒಂದು ಮರಿಬೆಕ್ಕು ಆಟ ಆಡುತ್ತಿದೆ, ಚಿಟ್ಟೆಯು ಹಾರಿ ಬಂದು ಹೂವಿನ ಮೇಲೆ ಕುಳಿತು ಮಕರಂದವನ್ನು ಹೀರುತ್ತಿದೆ ಅಲ್ವಾ? ಇನ್ನು ರೈತನು ಎತ್ತು ಮತ್ತು ನೇಗಿಲನ್ನು ಉಪಯೋಗಿಸಿ ಗದ್ದೆಯನ್ನು ಉಳುತ್ತಿದ್ದಾನೆ, ಮಣ್ಣನ್ನು ಹದಗೊಳಿಸುತ್ತಿದ್ದಾನೆ ಅಲ್ವಾ? ಇನ್ನು ಇನ್ನೊಬ್ಬಳು ಮಡಿಕೆಯನ್ನು ಹೊತ್ತುಕೊಂಡು ನಡೆಯುತ್ತಾ ಹೋಗುತ್ತಿದ್ದಾಳೆ. ಈ ಎಲ್ಲವೂ ಎಲ್ಲಿ ನಡೆಯುತ್ತಿದೆ? ಮಣ್ಣಿನಲ್ಲಿ. ಎಲ್ಲವೂ ಮಣ್ಣಿನಲ್ಲಿ ನಡೆಯುವಂತಹ ವಿಚಾರಗಳು. ಮಣ್ಣಿನ ಮೇಲೆ ಗಿಡ ಮರಗಳಿವೆ, ಮರದ ಮೇಲೆ ಒಂದು ಗಿಳಿ ಇದೆ. ಎಲ್ಲ ವಿಚಾರಗಳು ಮಣ್ಣಿನಲ್ಲಿ ನಡೆಯುವಂತಹವುಗಳು. ನೀವೆಲ್ಲರೂ ಮಣ್ಣಿನಲ್ಲಿ ಆಟ ಆಡಿದ್ದೀರಾ? ಮನೆಯಿಂದ ಹೊರಗೆ ಹೋಗಿ ಮಣ್ಣಿನಲ್ಲಿ ಆಟ ಆಡಿದ್ದೀರಾ? ನೋಡಿಲಿ, ಮನು ಮತ್ತು ಅನು ಅವರಿಗೆ ಮಣ್ಣಿನಲ್ಲಿ ಆಟ ಆಡಲು ತುಂಬ ಇಷ್ಟ. ಅವರೇನು ಮಾಡ್ತಿದ್ದಾರೆ? ಗೆರೆಟೆಯಲ್ಲಿ ಮಣ್ಣು ತುಂಬಿಸಿ ಮಣ್ಣಿನ ತಿಂಡಿಯನ್ನು ಮಾಡುತ್ತಿದ್ದಾರೆ. ಹೀಗೆ ಆಟವಾಡುತ್ತಾ ಇರುವಾಗ ಮನು ತನ್ನ ಗೆರೆಟೆಯಲ್ಲಿ ಮಣ್ಣು ತುಂಬಿಸುವಾಗ ಮನು ಒಂದು ಸಣ್ಣ ಜೀವಿಯನ್ನು ನೋಡುತ್ತಾನೆ. ಅದನ್ನು ನೋಡಿ ಅವನಿಗೆ ತುಂಬ ಹೆದರಿಕೆಯಾಗಿ ಅಮ್ಮನನ್ನು ಬೊಬ್ಬೆ ಹಾಕಿ ಕರೆಯುತ್ತಾನೆ. ಹಾಗೆ ಅಮ್ಮ ಓಡಿ ಬರ್ತಾರೆ. ಅಮ್ಮ ಹಾವು ಹಾವು ಎಂದು ಅವನು ಹೇಳುತ್ತಾನೆ. ಅವನು ನೋಡಿದ ಜೀವಿ ಯಾವುದೆಂದು ನಿಮಗೆ ನೋಡಬೇಕಾ? ನೋಡಿ ಇಲ್ಲಿ, ಇದು ಯಾವ ಜೀವಿ? ಹಾವಾ? ಅಲ್ಲ ಅಲ್ವಾ, ಇದು ಎರೆಹುಳ, ಅಥ್ವಾ ಅಮ್ಮ ಹೇಳ್ತಾರೆ ಇದು ಎರೆಹುಳ. ಇದು ನಮಗೆ ಉಪದ್ರವೇನು ಮಾಡುವುದಿಲ್ಲ, ಇದು ನಮಗೆ ತುಂಬ ಉಪಕಾರವನ್ನು ಮಾಡುತ್ತದೆ. ಇದನ್ನು ನೋಡಿ ನೀವು ಹೆದರುವ ಅವಶ್ಯಕತೆ ಇಲ್ಲ. ಎರೆಹುಳವು ನಮಗೆ ಸಹಾಯ ಮಾಡುವ ಒಂದು ಸಣ್ಣ ಜೀವಿ. ಇದು ಮಣ್ಣಿನಲ್ಲಿ ವಾಸಿಸುತ್ತದೆ. ಇದು ಮೇಲ್ಮಣ್ಣಿನಲ್ಲಿ ಒಳಗು ಹೊರಗು ತುಂಬ ಸಲ ಹೋಗಿ ಸಣ್ಣ ಸಣ್ಣ ಬಿಲಗಳನ್ನು ಮಾಡುತ್ತದೆ. ಎರೆಹುಳವು ನಮ್ಮ ಹೆದರಿಕೆಯನ್ನು ಹೋಗಲಾಡಿಸಲು ಒಂದು ಪತ್ರವನ್ನು ಬರೆದಿದೆ. ಆ ಪತ್ರವನ್ನು ನಮಗೀಗ ಓದಿ ನೋಡೋಣ. ಗೆಳೆಯರೇ, ನಾನು ಎರೆಹುಳ. ನನ್ನನ್ನು ನೋಡಿದರೆ ಒಂದು ಸಣ್ಣ ಹಾವಿನ ಮರಿಯಂತೆ ಅನಿಸುವುದಿಲ್ಲವೇ? ಆದರೆ ಹಾಗೊಂದು ಹೆದರಿಕೆ ಬೇಡ.
ಮಣ್ಣಿನಲ್ಲಿ ನನ್ನ ವಾಸ. ತೇವವಿರುವ ಮಣ್ಣಿನಲ್ಲಿ ಸಣ್ಣ ರಂಧ್ರಗಳನ್ನು ಕೊರೆದು ನನ್ನ ಸಂಚಾರ. ದಿನಂಪ್ರತಿ 70 ಬಾರಿಯಾದರೂ ನಾವು ಮಣ್ಣಿನ ಹೊರಗೂ ಒಳಗೂ ಸಂಚರಿಸುತ್ತೇವೆ. ಆಗ ನಾವು ಮಣ್ಣಿನಲ್ಲಿ ಸಣ್ಣ ಬಿಲಗಳನ್ನು ರಚಿಸುವೆವು. ಇದು ಮಣ್ಣಿನಲ್ಲಿ ವಾಯು ಸಂಚಾರವನ್ನು ಹೆಚ್ಚಿಸುತ್ತದೆ. ಮಣ್ಣು ನಮ್ಮ ಆಹಾರ. ನಾವು ವಿಸರ್ಜಿಸುವ ಮಣ್ಣಿನಲ್ಲಿ ಗೊಬ್ಬರದ ಅಂಶವಿರುವುದು. ಹಗಲು ರಾತ್ರಿ ಮಣ್ಣನ್ನು ಹೀಗೆ ಉಳುಮೆ ಮಾಡುವುದರಿಂದ ನಮ್ಮನ್ನು ರೈತನ ಮಿತ್ರ ಎಂದು ಕರೆಯುವರು. ಆ ಹೆಸರು ಕೇಳುವಾಗ ಎಷ್ಟೊಂದು ಸಂತೋಷ. ಆದರೆ ಇಂದು ಮಾನವನು ಕೃಷಿಗಾಗಿ ಬಳಸುವ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳು ನಮ್ಮ ಜೀವಕ್ಕೆ ಅಪಾಯಕಾರಿಗಳಾಗಿವೆ. ನೀವು ಉಪಯೋಗಿಸಿ ಮಣ್ಣಿಗೆ ಎಸೆಯುವ ಪ್ಲಾಸ್ಟಿಕ್ ವಸ್ತುಗಳಿಂದ ನಾವೆಷ್ಟು ಕಷ್ಟಪಡುತ್ತಿದ್ದೇವೆ ಎಂದು ತಿಳಿದಿರುವಿರಾ? ಪ್ರೀತಿಯ ಗೆಳೆಯರೇ, ನೀವಾದರೂ ನಮ್ಮ ಮಣ್ಣನ್ನು ರಕ್ಷಿಸಿರಿ, ನಮ್ಮನ್ನು ಜೀವಿಸಲು ಬಿಡಿರಿ. ಪ್ರೀತಿಪೂರ್ವಕ ನಿಮ್ಮವನೇ ಆದ ಎರೆಹುಳ. ಪತ್ರವನ್ನು ಓದಿದಾಗ ನಿಮಗೆ ಎರೆಹುಳದ ಉಪಯೋಗದ ಕುರಿತು ತಿಳಿಯಿತು. ಅದೇ ರೀತಿ ನಾವು ಕೃಷಿಗಾಗಿ ಉಪಯೋಗಿಸುವ ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು, ನಾವು ಉಪಯೋಗಿಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳು ಎರೆಹುಳಗಳಿಗೆ ಕಷ್ಟವನ್ನುಂಟು ಮಾಡುತ್ತಿವೆ. ನಾವು ಇಂತಹ ವಸ್ತುಗಳನ್ನು ಮಣ್ಣಿಗೆ ಹಾಕುವುದನ್ನು ಕಡಿಮೆ ಮಾಡಬೇಕು. ಈಗ ನೀವು ಎರೆಹುಳವನ್ನು ನೋಡಿದ್ದೀರಿ, ಅದರ ವಿಷಯವನ್ನು ತಿಳಿದುಕೊಂಡಿದ್ದೀರಿ. ಎರೆಹುಳದ ಚಿತ್ರವನ್ನು ನಿಮ್ಮ ಪರಿಸರ ಅಭ್ಯಾಸ ಪುಸ್ತಕದಲ್ಲಿ ಬಿಡಿಸಿ ಎರೆಹುಳದ ಕುರಿತು ಒಂದು ಸಣ್ಣ ಟಿಪ್ಪಣಿಯನ್ನು ಬರೆಯುವುದು. ಓಕೆ, ಗುಡ್. ಎರೆಹುಳದಂತೆ ಮಣ್ಣಿನಲ್ಲಿ ಜೀವಿಸುವ ಅನೇಕ ಜೀವಿಗಳಿವೆ. ನೀವು ಆಟವಾಡುವಾಗ, ಗಿಡಗಳನ್ನು ನೆಡುವಾಗ ಎಲ್ಲ ನೋಡಿರ್ಬೋದು. ಯಾವೆಲ್ಲ ಜೀವಿಗಳನ್ನು ನೀವು ಮಣ್ಣಿನಲ್ಲಿ ನೋಡಿದ್ದೀರಿ? ಎರೆಹುಳ, ಇನ್ನು ಗೆದ್ದಲು, ಮಣ್ಣಿನಲ್ಲಿ ಗೂಡು ಕಟ್ಟಿದ್ದು ನೋಡಿರ್ಬೋದಲ್ವಾ ಗೆದ್ದಲು. ಹೊನ್ನಂತ ಗುಬ್ಬಿ, ಮಣ್ಣಿನಲ್ಲಿ ಸಣ್ಣ ಸಣ್ಣ ಪಿಲ್ಲಗಳನ್ನು ಮಾಡಿ ಹೊನ್ನಂತ ಗುಬ್ಬಿ ಮಣ್ಣಿನಲ್ಲಿ ಜೀವಿಸುತ್ತದೆ. ಇಲಿಗಳು, ಇನ್ನು ಹಾವುಗಳು, ಇರುವೆಗಳನ್ನು ಕೂಡ ನೀವು ಮಣ್ಣಿನಲ್ಲಿ ನೋಡಿರ್ಬೋದು. ಹೀಗೆ ಅನೇಕ ಜೀವಿಗಳು ಮಣ್ಣಿನಲ್ಲಿ ಜೀವಿಸುತ್ತಿವೆ. ಅದೇ ರೀತಿ ಮಣ್ಣನ್ನು ಅವಲಂಬಿಸಿ ಬೆಳೆಯುವ ಅನೇಕ ಸಸ್ಯಗಳಿವೆ. ಯಾವೆಲ್ಲ ಸಸ್ಯಗಳು? ಹುಲ್ಲು, ತುಂಬೆ ಗಿಡ, ನಾಚಿಕೆ ಮುಳ್ಳು, ತೆಂಗಿನ ಮರ, ಅಡಿಕೆ ಮರ, ಹಲಸು, ಗುಲಾಬಿ ಗಿಡ, ಇವೆಲ್ಲವೂ ಮಣ್ಣನ್ನು ಅವಲಂಬಿಸಿ ಜೀವಿಸುತ್ತಿವೆ. ನಮ್ಮ ಕಣ್ಣಿಗೆ ಕಾಣದಂತಹ ಅನೇಕ ಜೀವಿಗಳು, ನಮಗೆ ಹೆಸರು ತಿಳಿಯದ ಅನೇಕ ಸಸ್ಯಗಳು ಮಣ್ಣನ್ನು ಅವಲಂಬಿಸಿ ಜೀವಿಸುತ್ತಿವೆ. ಹಾಗಾದರೆ ಮಕ್ಕಳೇ, ನೀವು ಈ ಪಟ್ಟಿಯನ್ನು ಪೂರ್ತಿಗೊಳಿಸಬೇಕು. ಮಣ್ಣಿನಲ್ಲಿ ಜೀವಿಸುವ ಜೀವಿಗಳು ಮತ್ತು ಮಣ್ಣಿನಲ್ಲಿ ಜೀವಿಸುವ ಸಸ್ಯಗಳು. ಓಕೆ, ಹೀಗೆ ಆಟ ಆಡ್ತಾ ಇರುವಾಗ ಮನುವಿಗೊಂದು ಸಂಶಯ, ನಮ್ಮ ಸುತ್ತಮುತ್ತಲಿರುವ ಮಣ್ಣು ಹೇಗೆ ಉಂಟಾಯಿತು ಎಂದು. ನಿಮಗೆ ತಿಳಿದಿದೆಯಾ ಮಣ್ಣು ಹೇಗೆ ಉಂಟಾಯಿತು ಎಂದು? ನಮಗೀಗ ನೋಡೋಣ, ನಮ್ಮ ಸುತ್ತಮುತ್ತಲಿರುವ ಮಣ್ಣು ಹೇಗೆ ಉಂಟಾಯಿತೆಂದು ನೋಡುವ. ಒಂದು ವೈಟ್ ಶೀಟ್ ಪೇಪರ್, ಎರಡು ಕಲ್ಲುಗಳು, ಇವುಗಳನ್ನು ಚೆನ್ನಾಗಿ ತಿಕ್ಕಬೇಕು. ನೋಡಿ ಮಕ್ಕಳೇ, ನಮ್ಮ ಸುತ್ತಮುತ್ತಲಿರುವ ಮಣ್ಣು ಇದೇ ರೀತಿಯಾಗಿರುವುದಲ್ವಾ? ನೀವು ಕೂಡ ಹೀಗೆ ಎರಡು ಕಲ್ಲನ್ನು ತೆಗೆದು ಪರಸ್ಪರ
ತಿಕ್ಕಿ ನೋಡಿ. ಕಲ್ಲು, ಬಂಡೆ ಮೊದಲಾದವುಗಳು ಹುಡಿಯಾಗಿ ಮಣ್ಣು ಉಂಟಾಗುವುದು. ಸೂರ್ಯನ ಉಷ್ಣ, ಗಾಳಿ, ಮಳೆ, ತಿಕ್ಕುವಿಕೆ ಎಂಬಿವುಗಳ ಮೂಲಕ ಬಂಡೆ ಮತ್ತು ಕಲ್ಲು ಹುಡಿಯಾಗುವುದು. ಇದು ಒಂದೆರಡು ದಿನಗಳಲ್ಲಿ ಜರಗುವುದಲ್ಲ, ಹಲವು ವರ್ಷಗಳಲ್ಲಿ ಉಂಟಾಗುವುದು. ಹೀಗೆಯೇ ಅನೇಕ ವರ್ಷಗಳಲ್ಲಿ ಮಣ್ಣು ಗಟ್ಟಿಯಾಗಿ ಬಂಡೆಯಾಗಿ ಬದಲಾಗುವುದು. ಮಣ್ಣು ಹೇಗೆ ಉಂಟಾಗುವುದೆಂದು ತಿಳಿಯಿತಲ್ವಾ? ನೀವು ಕೂಡ ಎರಡು ಕಲ್ಲನ್ನು ಹಿಡಿದು ಚೆನ್ನಾಗಿ ತಿಕ್ಕಿ ನೋಡಿ. ಓಕೆ, ಈ ಮಣ್ಣು ಉಂಟಾಗಲು ಅನೇಕ ವರ್ಷಗಳು ಬೇಕು, ಕೇವಲ ಒಂದು ಎರಡು ದಿನಗಳಲ್ಲಿ ಮಣ್ಣು ಉಂಟಾಗುವುದಲ್ಲ. ಆದ ಕಾರಣ ನಾವು ಮಣ್ಣನ್ನು ಸಂರಕ್ಷಿಸಬೇಕು, ನಾವು ಮಣ್ಣನ್ನು ಮಲಿನ ಮಾಡಬಾರದು. ನಿಮ್ಮ ಪ್ರದೇಶದಲ್ಲಿರುವ ಮಣ್ಣು ಯಾವುದು? ಯಾವ ಬಣ್ಣದ ಮಣ್ಣು? ಕೆಂಪು ಬಣ್ಣದ ಮಣ್ಣು. ಇನ್ನು ನೀವು ಸಮುದ್ರ ತೀರಕ್ಕೆ ಹೋದರೆ ಅಲ್ಲಿ ಯಾವ ಮಣ್ಣನ್ನು ಕಾಣಬಹುದು? ಅಲ್ಲೂ ಕೂಡ ಕೆಂಪು ಮಣ್ಣ ಅಲ್ಲ ಅಲ್ವಾ? ಅಲ್ಲಿರೋ ಮಣ್ಣು ಯಾವುದು? ಹೊಯಿಗೆ ಮಣ್ಣು. ನೋಡಿಲಿ, ಚಿತ್ರವನ್ನು ನೋಡಿ ಮಕ್ಕಳೇ. ಅಲ್ಲಿ ಯಾವೆಲ್ಲ ಮಣ್ಣುಗಳನ್ನು ನೀವು ನೋಡಿದ್ದೀರಿ? ಕೆಂಪು ಬಣ್ಣದಲ್ಲಿ ಕಂಡುಬರುವ ಮಣ್ಣು ಕೆಂಪು ಮಣ್ಣು. ಕಪ್ಪು ಬಣ್ಣದಲ್ಲಿ ಸಣ್ಣ ಸಣ್ಣ ಹರಳು ಹರಳಾಗಿ ಕಾಣುವಂಥ ಮಣ್ಣಾಗಿದೆ ಕಪ್ಪು ಮಣ್ಣು. ಇನ್ನು ಸಮುದ್ರ ತೀರಕ್ಕೆ ಹೋದರೆ ಅಲ್ಲಿ ಕಾಣಸಿಗುವ ಮಣ್ಣಾಗಿದೆ ಹೊಯಿಗೆ ಮಣ್ಣು. ಸಣ್ಣ ಸಣ್ಣ ಕಣಗಳಾಗಿರುತ್ತವೆ. ನೀರಿನೊಂದಿಗೆ ನದಿಯಲ್ಲೂ ತೋಡಿನಲ್ಲೂ ಹರಿದು ಬರುವ ಮೇಲ್ಮಣ್ಣಾಗಿದೆ ಮೆಕ್ಕಲು ಮಣ್ಣು. ಇದು ತುಂಬ ಫಲವತ್ತತೆ ಇರುವ ಮಣ್ಣಾಗಿದೆ. ಇದರಲ್ಲಿ ಗಿಡಗಳನ್ನು ನೆಟ್ಟರೆ ಬೇಗ ಬೆಳೆಯುತ್ತದೆ. ಅದೇ ರೀತಿ ಮಣ್ಣಿನ ಮಡಿಕೆಯನ್ನು ತಯಾರಿಸುವ ಮಣ್ಣು ಯಾವುದು? ಆವೆ ಮಣ್ಣು ಅಲ್ವಾ? ಇದು ಆವೆ ಮಣ್ಣು, ತುಂಬ ಜಿಗ್ಗುಟಾಗಿರುತ್ತದೆ. ಈಗ ನಾವು ಎಷ್ಟು ವಿಧದ ಮಣ್ಣುಗಳ ಕುರಿತು ತಿಳಿದುಕೊಂಡಿದ್ದೇವೆ? ಐದು ವಿಧದ ಮಣ್ಣಿನ ಕುರಿತು ತಿಳಿದುಕೊಂಡಿದ್ದೇವೆ. ಯಾವುದೆಲ್ಲ ಹೇಳಿ? ಕೆಂಪು ಮಣ್ಣು, ಕಪ್ಪು ಮಣ್ಣು, ಹೊಯಿಗೆ ಮಣ್ಣು, ಮೆಕ್ಕಲು ಮಣ್ಣು, ಮತ್ತು ಆವೆ ಮಣ್ಣು. ಗುಡ್. ಇನ್ನು ಹಲವು ವಿಧದ ಮಣ್ಣುಗಳಿವೆ. ಅವುಗಳನ್ನು ನೀವು ಈ ಪದಸೂರ್ಯದಲ್ಲಿ ಬರೆದು ಸೇರಿಸುವುದು. ವಿವಿಧ ರೀತಿಯ ಮಣ್ಣುಗಳು ಮಾಡ್ಬೋದಲ್ವಾ? ಅದೇ ರೀತಿ ನಿಮಗೆ ಲಭಿಸುವ ಮಣ್ಣುಗಳನ್ನು ಸಂಗ್ರಹಿಸಿ ಒಂದು ಆಲ್ಬಮನ್ನು ತಯಾರಿಸಬೇಕು. ಮಣ್ಣನ್ನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಅದನ್ನು ಪಿನ್ ಮಾಡಿ ಆಮೇಲೆ ಚಾರ್ಟಿಗೂ ಅಥವಾ ಪೇಪರಿಗೂ ಅಂಟಿಸಿ ಅದರ ಕೆಳಗೆ ಆ ಮಣ್ಣಿನ ಹೆಸರನ್ನು ಬರೆಯುವುದು. ಸಾಧ್ಯವಾದರೆ ಆ ಮಣ್ಣಿನ ವಿಶೇಷತೆಗಳನ್ನು ಕೂಡ ನೀವು ಬರೆದು ಸೇರಿಸುವುದು. ಮನು ಮತ್ತು ಅನು ಮಣ್ಣಿನಲ್ಲಿ ಆಟ ಆಡ್ತಾ ಇದ್ದಾರೆ. ಹೊತ್ತು ಮಧ್ಯಾಹ್ನವಾಯಿತು. ಅಮ್ಮ ಅವರನ್ನು ಊಟ ಮಾಡಲು ಕರೆಯುತ್ತಾರೆ. ಆಗ ಮನು ತನ್ನ ಕೈಯನ್ನು ನೋಡಿ ಹೇಳ್ತಾನೆ, ಅಯ್ಯೋ ಇಷ್ಟು ಕೊಳಕಾಗಿದೆ, ಇಷ್ಟೊಂದು ಕೊಳಕು ಹೇಗೆ ಉಂಟಾಯಿತು ಎಂದು ಕೇಳ್ತಾನೆ. ಹೇಗೆ ಕೊಳಕಾಯಿತು? ಮಣ್ಣು ಮತ್ತು ಮಣ್ಣಿನಲ್ಲಿರುವ ಇತರ ವಸ್ತುಗಳು ಕೈಯನ್ನು ಕೊಳಕು ಮಾಡಿತು. ಹಾಗಾದರೆ ಮಣ್ಣಿನಲ್ಲಿರುವ ಇತರ ವಸ್ತುಗಳು ಯಾವುದೆಲ್ಲ ನೋಡು ಅಲ್ವಾ ನಮಗೆ? ಈಗ ನಮಗೊಂದು ಪ್ರಯೋಗವನ್ನು ಮಾಡುವ. ಈ ಪ್ರಯೋಗಕ್ಕೆ ಬೇಕಾದ ವಸ್ತುಗಳು ಎರಡು ಗಾಜಿನ ಗ್ಲಾಸ್ಗಳು. ನಾನೀಗ ನನ್ನ ಹೂದೋಟದಲ್ಲಿರುವ ಕೆಂಪು ಮಣ್ಣನ್ನು ತಂದಿದ್ದೇನೆ, ಅದೇ ರೀತಿ ಹೊಯಿಗೆ ಮಣ್ಣನ್ನು ತಂದಿದ್ದೇನೆ.
ಒಂದು ಗ್ಲಾಸ್ ಮತ್ತೆ ನೀರು ಮೊದಲಿಗೆ ಕೆಂಪು ಮಣ್ಣನ್ನು ಗ್ಲಾಸಿಗೆ ಹಾಕಬೇಕು ಇನ್ನೊಂದು ಗ್ಲಾಸಿಗೆ ಹೊಯಿಗೆ ಮಣ್ಣನ್ನು ಹಾಕಬೇಕು ಇನ್ನು ನೀರನ್ನು ಎರೆಯಬೇಕು ಚೆನ್ನಾಗಿ ಕದಡಿಸಬೇಕು ಸ್ವಲ್ಪ ಹೊತ್ತು ಹೀಗೆ ಆಲೂಗಾಳಿಸದೆ ಇರಿಸಬೇಕು ಇದೀಗ ನೀರಿನಲ್ಲಿ ಮಣ್ಣು ತಂಗಿ ನಿಂತಿದೆ ಇನ್ನು ಇತರ ವಸ್ತುಗಳು ಮೇಲೆ ತೇಲುತ್ತಿವೆ ಯಾವೆಲ್ಲ ವಸ್ತುಗಳನ್ನು ಕಾಣಬಹುದು ಸಣ್ಣ ಸಣ್ಣ ಒಣಗಿದ ಎಲೆಗಳು ಒಣಗಿದ ಹೂಗಳು ಸಣ್ಣ ಸಣ್ಣ ಕೊಂಬೆಗಳು ಇನ್ನು ಹೊಯಿಗೆ ಮಣ್ಣಿನಲ್ಲೋ ಸಣ್ಣ ಸಣ್ಣ ಕಾಗದದ ಚೂರುಗಳನ್ನು ಕಾಣಬಹುದು ಈ ಎರಡರಲ್ಲಿ ಯಾವ ಮಣ್ಣಿನಲ್ಲಿ ಹೆಚ್ಚು ಇತರ ವಸ್ತುಗಳಿವೆ ನಾನು ಹೂದೋಟದಿಂದ ತಂದಂತಹ ಕೆಂಪು ಮಣ್ಣಿನಲ್ಲಿ ಅಲ್ವಾ ಹೊಯಿಗೆ ಮಣ್ಣಿನಲ್ಲೋ ಕಡಿಮೆ ಇತರ ವಸ್ತುಗಳಿವೆ ಆದ್ದರಿಂದ ಕೆಂಪು ಮಣ್ಣು ಹೆಚ್ಚು ಫಲವತ್ತಾಗಿದೆ ಎಂದು ನಮಗೆ ಇದರಿಂದ ತಿಳಿದುಕೊಳ್ಳಬಹುದು ಮೇಲ್ಮಣ್ಣಿನಲ್ಲಿ ಬಂದು ಸೇರುವ ಇಂತಹ ವಸ್ತುಗಳು ಮಣ್ಣಿನೊಂದಿಗೆ ಸೇರಿಕೊಂಡು ಮಣ್ಣನ್ನು ಫಲವತ್ತಾಗಿ ಮಾಡುತ್ತದೆ ಇಂತಹ ಮಣ್ಣು ಕೃಷಿಗೆ ಯೋಗ್ಯ ಇಂತಹ ಮಣ್ಣಿನಲ್ಲಿ ಗಿಡಗಳನ್ನು ನೆಟ್ಟರದು ಬೇಗನೆ ಬೆಳೆಯುವುದು ನಿಮಗೂ ನೋಡಬೇಡುವ ನಿಮ್ಮ ಮನೆಯ ಹತ್ತಿರ ಇರುವ ಯಾವ ಮಣ್ಣಿನಲ್ಲಿ ಗಿಡಗಳು ಬೇಗನೆ ಬೆಳೆಯುವುದು ಯಾವ ಮಣ್ಣು ಹೆಚ್ಚು ಫಲವತ್ತಾಗಿದೆ ಎಂದು ನೋಡಬೇಡುವ ಹಾಗಿದ್ರೆ ನೀವೇನು ಮಾಡಬೇಕು ನಿಮ್ಮ ಮನೆಯ ಸಮೀಪದಲ್ಲಿರುವ ಯಾವುದಾದರೂ ನಾಲ್ಕು ಸ್ಥಳಗಳಿಂದ ಮಣ್ಣನ್ನು ಸಂಗ್ರಹಿಸುವುದು ಬಾವಿಯ ಹತ್ತಿರ ಆದಿತ್ತು ನೀವು ಕೃಷಿ ಮಾಡುವ ಸ್ಥಳದಿಂದ ಅಂಗಳದಿಂದ ಗದ್ದೆಯಿಂದ ಮಣ್ಣನ್ನು ಸಂಗ್ರಹಿಸಿ ಇದೇ ರೀತಿ ನೀವು ಪ್ರಯೋಗವನ್ನು ಮಾಡುವುದು ನಂತರ ಯಾವ ಮಣ್ಣಿನಲ್ಲಿ ಹೆಚ್ಚು ಇತರ ವಸ್ತುಗಳು ಲಭಿಸಿವೆ ಎಂದು ನೋಡುವುದು ಅದರಲ್ಲಿ ಪ್ಲಾಸ್ಟಿಕ್ ಇದ್ದರೆ ಅದು ಯೋಗ್ಯವಾದ ಮಣ್ಣು ಅಲ್ಲ ಮಣ್ಣಿನಲ್ಲಿ ಸೇರುವಂತಹ ವಸ್ತುಗಳಿದ್ದರೆ ಅದು ಫಲವತ್ತಾದ ಮಣ್ಣು ಹಾಗಿದ್ರೆ ನಿಮಗೆ ಈ ಪ್ರಯೋಗವನ್ನು ಮಾಡಬಹುದಲ್ವಾ ಪ್ರಯೋಗವನ್ನು ಮಾಡಿ ನಿಮಗೆ ಲಭಿಸಿದ ಇತರ ವಸ್ತುಗಳನ್ನು ಬರೆಯುವುದು ಅದೇ ರೀತಿ ಪ್ರಯೋಗ ಟಿಪ್ಪಣಿಯನ್ನು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಬರೆಯುವುದು ಮುಂದಿನ ತರಗತಿಯಲ್ಲಿ ನಮಗೆ ಕೆಲವು ಪ್ರಯೋಗಗಳನ್ನು ಮಾಡಲಿದೆ ಆದ ಕಾರಣ ನೀವು ಮುಂದಿನ ತರಗತಿಗೆ ಬರುವಾಗ ಕೆಲವು ವಸ್ತುಗಳನ್ನು ತೆಗೆದುಕೊಂಡು ಬರಬೇಕು ಗದ್ದೆಯ ಮಣ್ಣು ಕೆಂಪು ಮಣ್ಣು ಹೊಯಿಗೆ ಮಣ್ಣು ಮತ್ತೆ ಮೂರು ಗಾಜಿನ ಗ್ಲಾಸ್ ಮೂರು ಗೆರಟೆಗಳು ಅದಕ್ಕೆ ತೂತುಗಳಿರಬೇಕು ಇನ್ನು ಹತ್ತಿ ಅಥವಾ ಕಾಟನ್ ಬಟ್ಟೆ ಇನ್ನು ಒಂದು ಮಣ್ಣಿನ ಗಟ್ಟಿ ಇವೆಲ್ಲವನ್ನು ಸಂಗ್ರಹಿಸಿ ನೀವು ಮುಂದಿನ ತರಗತಿಯಲ್ಲಿ ಪ್ರಯೋಗವನ್ನು ಮಾಡಲು ಸಿದ್ಧರಾಗುವುದು ಹಾಗಿದ್ರೆ ಇಂದಿನ ಚಟುವಟಿಕೆಗಳು ಯಾವುದೆಲ್ಲ ಎಂದು ನೋಡೋಣ ಎರೆಹುಳದ ಚಿತ್ರವನ್ನು ಬಿಡಿಸಿ ಟಿಪ್ಪಣಿ ಬರೆಯಿರಿ ಪಟ್ಟಿಯನ್ನು ಪೂರ್ತಿಗೊಳಿಸಿರಿ ಪದಸೂರ್ಯವನ್ನು
ಪೂರ್ತಿಗೊಳಿಸಿರಿ. ವಿವಿಧ ರೀತಿಯ ಮಣ್ಣನ್ನು ಸಂಗ್ರಹಿಸಿ ಆಲ್ಬಮ್ ತಯಾರಿಸಿರಿ. ಪ್ರಯೋಗವನ್ನು ಮಾಡಿ ಪ್ರಯೋಗ ಟಿಪ್ಪಣಿ ಬರೆಯಿರಿ. ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸುವ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಬಾಯ್ ಬಾಯ್.